ಇನ್ನು ನಾವು ರಾಜಕಾರಣಿಗಳನ್ನ ಏನಂತ ನಂಬ್ಕೊಳ್ತೀವಿ ಅಂತಂದ್ರೆ ನಮಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೊಡ್ತಾರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ತಾರೆ ಹಾಗಾಗಿ ನಾವು ಅವರನ್ನ ನಮ್ಮ ನಾಯಕರು ಅಂತ ನಾವು ಎಲೆಕ್ಟ್ ಮಾಡ್ತೀವಿ ಅಂತ ಎಲ್ಲರೂ ಅನ್ಕೊಳ್ತಾರೆ ಬಟ್ ಆದರೆ ಅದೇ ರೀತಿ ಎಲ್ಲರೂ ನಡ್ಕೊಳ್ತಾರಾ ಕೆಲವೇ ಕೆಲವರು ಮಾತ್ರ ಆ ರೀತಿ ನಡ್ಕೊಳ್ತಾರೆ ಆದರೆ ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಎಲ್ಲರೂ ಬದಲಾಗ್ತಾರಪ್ಪ ಎಲ್ಲರೂ ಇದೇ ರೀತಿ ಕಾರ್ಯ ಮಾಡ್ತಾರೆ ಇದೇ ರೀತಿ ಕಾರ್ಯವೈಖರಿಗಳನ್ನ ಮಾಡ್ತಾರೆ ಅನ್ನೋ ಅನುಮಾನ ಕೂಡ ಮೂಡುತ್ತೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಅಭಿವೃದ್ಧಿ ಅಭಿವೃದ್ಧಿನೇ ಅಲ್ವಾ ಅದೇ ರೀತಿಯಾಗಿ ಕೋಟಗೆರೆ ಸಮೀಪದಲ್ಲಿರುವಂತಹ ಬಿಜೆಪಿ ಒಬ್ಬ ಮುಖಂಡ ತನ್ನ ಸ್ವಂತ ಖರ್ಚಿನಿಂದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಸಚಿವರು ಎಲ್ಲಿಯ ರಸ್ತೆ ನಿರ್ಮಾಣ ಮಾಡ್ತಾ ಇರೋದು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನಿ ಸ್ವಂತ ಹಣದಿಂದ ಹಳ್ಳಿಯ ರಸ್ತೆಯ ದುರಸ್ತಿಗೆ ಮುಂದಾದಂತಹ ಬಿಜೆಪಿಯ ಮುಖಂಡ ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ವಂತ ಹಣದಿಂದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೊರಟಗೆರೆ ತಾಲೂಕಿನ ಗಡ್ಡೋಬ್ಬನ ಹಳ್ಳಿ ಗ್ರಾಮದ ದುರಸ್ತಿ ಕಾರ್ಯ ಈಗ ಮಾಡಲಿಕ್ಕೆ ಬಿಎಚ್ ಅನಿಲ್ ಕುಮಾರ್ ಮುಂದೆ ಬಂದಿರುವಂತದ್ದು ತನ್ನ ಸ್ವಂತ ಖರ್ಚಿನಿಂದ ಈ ಒಂದು ರಸ್ತೆ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಮಳೆಹಳ್ಳಿಯಿಂದ ಗಡ್ಡೋಬ್ಬನ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ 2 ಕಿಲೋಮೀಟರ್ ರಸ್ತೆ ಏನಿದೆ ಈ ರಸ್ತೆ ಗಡ್ಡೋಬ್ಬನ ಹಳ್ಳಿ ಹಳ್ಳಿಯಿಂದ ಅದರ ಮಧ್ಯೆ ವೆಂಕಟಾಪುರ ಕ್ರಾಸಿನಿಂದ 3 ಕಿಲೋಮೀಟರ್ ವರೆಗೂ ಹಾಳಾಗಿ ಹೋಗಿತ್ತು ರಸ್ತೆ ಇದನ್ನ ದುರಸ್ತಿ ಮಾಡಲಿಕ್ಕೆ ಬಂದಿದ್ದಾರೆ ಗ್ರಾಮಸ್ಥರ ಮನವಿ ಮೇಲೆ ಜಂಗಲ್ ದುರಸ್ತಿಗೆ ಮುಂದಾದಂತ ಬಿಜೆಪಿಯ ಮುಖಂಡ ಒಂದು ರಸ್ತೆ ಏನಿತ್ತು ಅದನ್ನ ದುರಸ್ತಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಅಕ್ಕಪಕ್ಕ ಜಂಗಲ್ ಬೆಳೆದು ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಇದನ್ನು ತಪ್ಪಿಸಲಿಕ್ಕೋಸ್ಕರ ಈಗ ತನ್ನ ಸ್ವಂತ ಖರ್ಚಿನಿಂದ ಆ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸುಮಾರು 5 ಕಿಲೋಮೀಟರ್ ಗ್ರಾಮೀಣ ರಸ್ತೆಯ ದುರಸ್ತಿಗೆ ಈಗ ಬಿಜೆಪಿಯ ಮುಖಂಡ ಅನಿಲ್ ಕುಮಾರ್ ಬಿಎಚ್ ಅನಿಲ್ ಕುಮಾರ್ ಮುಂದಾಗಿದ್ದಾರಂತೆ ನೋಡಿ ಇವೆಲ್ಲವೂ ಕೂಡ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆನೇ ಮಾಡ್ತಾರಾ ಇದಕ್ಕೂ ಮುಂಚೆ ಮಾಡಲಿಕ್ಕೆ ಆಗಲಿಲ್ವಾ ಅಥವಾ ಅಲ್ಲಿರುವಂತ ಪ್ರೆಸೆಂಟ್ ಯಾರು ಬರ್ತಾರೆ ಅವರಿಗೆ ಸಮ್ಮತಪಟ್ಟಂತ ನಾಯಕರಾದರೆ ಅವರು ಮಾಡಲಿಕ್ಕೆ ಆಗಿರಲಿಲ್ವಾ ಅಥವಾ ಸರ್ಕಾರದಿಂದನೇ ಇವೆಲ್ಲವೂ ಮಂಜೂರು ಆಗಿರಲಿಲ್ವಾ ಯಾಕೆ ಇವೆಲ್ಲ ಸರಿ ಹೋಗಲ್ಲ ಹಾಗಾದ್ರೆ ಜನರು ನೋಡಿ ಎಲ್ಲಿವರೆಗೂ ನೀವು ಬುದ್ಧಿವಂತರಾಗ್ತೀರಾ ಅಲ್ಲಿವರೆಗೂ ಯಾವುದು ಸರಿ ಹೋಗಲ್ಲ ಇನ್ನೂ 50 ವರ್ಷ ಹೋದರೆ ಹಿಂಗೆ ಇರ್ತವೆಲ್ಲ ನೀವು ಬುದ್ಧಿವಂತರಾಗಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೀವು ಎಚ್ಚೆತ್ತುಕೊಳ್ಳಬೇಕು ಬಟ್ ಏನೇ ಇರಲಿ ಅವರು ಬಂದು ಮುಂದೆ ಬಂದು ಇವಾಗ ರಸ್ತೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಮೆಚ್ಚುವಂತಹ ವಿಷಯನೇ ಅವರ ಸ್ವಂತ ಖರ್ಚಿನಿಂದ ಯಾವುದೋ ಮಾಡ್ತಾರೆ ಸ್ವಂತ ಖರ್ಚಾಗಿರ್ಬೋದು ಏನಾದರೂ ಆಗಿರ್ಬೋದು ಬಟ್ ಮಾಡಲಿಕ್ಕೆ ಅಂತ ಮುಂದೆ ಬಂದಿದ್ದಾರಲ್ಲ ಅದನ್ನು ಒಪ್ಪುವಂತಹ ಕೆಲಸನೇ ರಸ್ತೆ ಬದಿಯಲ್ಲಿ ಈ ಕಡ್ಡಿ ಕಸ ಎಲ್ಲ ಬೆಳ್ಕೊಂಡು ಬಿದ್ದು ರಸ್ತೆ ಗಡಗಂಟೆಗಳೆಲ್ಲ ಬೆಳ್ಕೊಂಡಿದ್ದವು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತೆಗೆಸಿ ರಸ್ತೆ ಅಗಲೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ರಸ್ತೆ ದುರಸ್ತಿ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ ಇದಕ್ಕೆ ಅಲ್ಲಿನ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹೊರಹೋಗಿತ್ತು ಓಡಾಡಕ್ ಆಗ್ತಿರ್ಲಿಲ್ಲ ಯಾರೋ ಎಲ್ಲಿ ಎಷ್ಟೋ ಜನ ಬಿದ್ದಿದ್ದಾರೆ ಎದ್ದಿದ್ದಾರೆ ಕೈ ಕಾಲು ಮುರ್ಕೊಂಡಿದ್ದಾರೆ ಇವತ್ತೇನೋ ಮಾಡ್ತೀವಿ ಅಂತ ಬಂದಿದ್ದಾರೆ ನೆನ್ನೆ ಬಂದಿದ್ರಂತೆ ಹೇಳಿರು ಮಾಡ್ತಾ ಇದ್ದಾರೆ ಸಂತೋಷ ಮಾಡ್ಲಿ ಏನೇ ಸಮಸ್ಯೆ ಆಗಿತ್ತು ಸರ್ ರೋಡೇ ಸರ್ ರೋಡೇ ರೋಡಿಂದ ಒಂದೇ ಸಮಸ್ಯೆ ನಮ್ಮ ಊರಿಗೆ ನೀರೇನೋ ದೇವ್ರು ಕೊಟ್ಟಿದ್ದಾನೆ ನೀರಿಂದ ತೊಂದರೆ ಇಲ್ಲ ಹಾಗೆ ರೋಡ್ ಅಂತಂದ್ರೆ ಅದ್ವಾನ ಇಡೀ ಜಿಲ್ಲೆ ಒಳಗೆ ಇಲ್ಲ ಅಂತ ರೋಡ್ ಎಷ್ಟು ದಿವಸ ಆಗಿತ್ತು ಸುಮಾರು ವರ್ಷಗಳಿಂದಲೂ ಹಂಗೆ ಇದೆ ಒಂದ್ ಬಂಡಿ ಜಾಡ್ ತರ ಇದೆ ಯಾರು ಮಾಡಿಲ್ಲ ಯಾರು ಮಾಡೂ ಇಲ್ಲ ಮುಂದೆ ಮಾಡ್ತಾರೋ ಹಂಗ ಗೊತ್ತು ಇಲ್ಲ ಏನೇನ್ ಬೆಳ್ಕೊಂಡಿತ್ತಲ್ಲ ಎಲ್ಲ ಗಿಡ ಬೆಳ್ಕೊಂಡಿದ್ದೆ ಬೇಲಿ ಗಿಡ ಒಂಗೆ ಗಿಡ ಕಾರೆ ಮುಳ್ಳು ಇದು ನಾಯಿಜಾಲಿ ಮುಳ್ಳು ಎಲ್ಲಾ ಬೆಳ್ಕೊಂಡಿದೆ ಓಡಾಡ್ಬೇಕಾದ್ರೆ ಭಾರಿ ತೊಂದರೆ ಇದೆ ಇದೇ ರೋಡಾಗ ಜಾಸ್ತಿ ಓಡಾಡೋದು ಇದೇ ರೋಡ್ ಬೇರೆ ರೋಡ್ ಇಲ್ಲ ಮಕ್ಕಳು ವಿದ್ಯಾರ್ಥಿಗಳೆಲ್ಲ ಹಿಂಗೆ ಎಲ್ಲ ಇದೇ ರೋಡಲ್ಲಿ ಹೋಗ್ಬೇಕು ನಮ್ಮೂರಿ ಸಂಪರ್ಕ ರೋಡ್ ಇದೇ ರೋಡ್ ಬೇರೆ ರೋಡ್ ಇಲ್ಲ ನಿಮ್ಮ ಹೆಸರು ಸರ್ ವಿಜಿಟ್ ಕೊಟ್ಟಾಗ ನಾವು ಊರಿನವರೆಲ್ಲ ಗ್ರಾಮಸ್ಥರೆಲ್ಲ ನಮ್ಮೂರು ರೋಡು ಎಲ್ಲ ಹಾಳಾಗಿದೆ ಅದನ್ನ ಸರಿಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಅನಿಲ್ ಕುಮಾರ್ ಆಯ್ತು ಬೆಳಿಗ್ಗೆ ನಾವೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ಅವರು ಕೊಟ್ಟ ಮಾತಿನಂತೆ ಬಂದಿವತ್ತು ಕೆಲಸ ಮಾಡಿಸ್ತಾವ್ರೆ ಎಲ್ಲಿಂದ ಎಲ್ಲಿಗೆ
ಮೆಳೆಹಳ್ಳಿ ಇಂದ ತಟೋಗ್ನಳ್ಳಿವರೆಗೆ. ಅಲ್ಲಿಂದ ಈ ರೋಡ್ ಆಲೆ ಸುಮಾರು ವರ್ಷ ಆಗಿತ್ತು ಎಲ್ಲ ಮುಂದೆ ಅದೇ ಮಾಡು. ಏನೇನಾಗಿತ್ತು, ಏನು ಸಮಸ್ಯೆ ಆಗಿತ್ತು? ಎಲ್ಲ ತೊರೆದು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಜಂಗಲ್ ಬೆಳ್ಕೊಂಡು ಹೋಗೋಕ್ಕೂ ಬರೋಕ್ಕೂ ಸ್ವಲ್ಪ ಓಡಾಡಕ್ಕೆ ತೊಂದರೆ. ಸ್ಕೂಲ್ ಮಕ್ಕಳು ಹೋಗ್ಬೇಕಾದ್ರೂ ತೊಂದರೆ ಆಗೋದು. ಮಳೆ ಬಂದ್ರೆ ಇದ್ದಿದ್ದು ಎಲ್ಲ ಗಾಡಿಗಳು ಸ್ಕಿಡ್ ಆಗೋದು, ಅದು ಇದು ಎಲ್ಲ ಆಗೋದು. ಈಗ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಇವತ್ತು ಕೆಲಸ ಆಗುತ್ತೆ. ಯಾವಾಗ ಬಂದಿದ್ರು? ನಿನ್ನೆ ಸೋಮವಾರ ದಿವಸ 4 ಗಂಟೆ 5 ಗಂಟೆ ಸುಮಾರಿಗೆ ಬಂದಿದ್ರು. ನಾವು ಊರಿನಲ್ಲಿ ಕೇಳ್ಕೊಂಡಾಗ ಅವರು ನಮ್ಮ ಮಾತಿಗೆ ಎಲ್ಲ ಸ್ಪಂದಿಸಿ ಇವತ್ತೇ ಬೆಳಿಗ್ಗೆನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ಬಂದು ನಮ್ಮ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ನಾವು ಪ್ರತಿ ಹಳ್ಳಿಗೆ ಮನೆ ಮನೆಗೆ ವಿಸಿಟ್ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಚಿರೋಬ್ನಹಳ್ಳಿ ಹಳ್ಳಿಗೆ ನಿನ್ನೆ ಸಾಯಂಕಾಲ ಬಂದಿದ್ದೆ 5 ಗಂಟೆ 5:30. ಆ ಸಂದರ್ಭದಲ್ಲಿ ಬರುವಾಗಲೇ ನಾನು ನೋಡಿದೆ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ರಸ್ತೆ ಇತ್ತು. ಅದನ್ನೇ ಮಾತಾಡ್ಕೊಂಡು ಹೋದ್ವಿ. ಹೋದ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಎಲ್ಲರನ್ನೂ ಭೇಟಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಒಕ್ಕರಲ್ಲಾಗಿ ರಸ್ತೆ ಸಂಪರ್ಕ ನಮ್ಮದು ಸರಿ ಇಲ್ಲ, ಈ ಕಡೆ ಈತ ಕಡೆಯಿಂದ ಹಳ್ಳಿಗೆ ಬರೋದಕ್ಕೂ ಮತ್ತು ಆ ಕಡೆ ಗಡಪ್ನಹಳ್ಳಿಯಿಂದ ಮುಂದಕ್ಕೆ ಹೋಗೋದಕ್ಕೂ ಎರಡೂ ಕಡೆ ಭಾಳ ಅಧ್ವಾನ ಆಗಿದೆ ರಸ್ತೆ ಅಂತೇಳಿ ಅವ್ರು ನಮ್ಮ ಗಮನಕ್ಕೆ ತಂದರು. ಅದೊಂದೇ ನಮಗೆ ಬೇಕಾಗಿರೋದು ಬೇಡಿಕೆ ಅಂತ ಹೇಳಿ ಅವರೆಲ್ಲ ನನ್ನ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ನಾನು ನಮ್ಮ ಹೋಬಳಿ ಇನ್ಚಾರ್ಜ್ ಆಗಿರ್ತಕ್ಕಂಥ ದಯಾನಂದ್ ಅವ್ರಿಗೆ ಹೇಳಿ ನಾಳೆಯಿಂದಲೇ ಇದನ್ನು ಒಂದು JCB ಇಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ಇಮಿಡಿಯೇಟ್ ಆಗಿ ರಸ್ತೆಯನ್ನು ದುರಸ್ತಿ ಮಾಡಿಸಿ ಅಂತ ಹೇಳಿ ಹೇಳಿದ್ದೀನಿ. ಅದರಂತೆ ಇವತ್ತು ಬೆಳಿಗ್ಗೆ ಇಲ್ಲಿ ಅವರು ಬಂದು ಅವರು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಸುಮಾರು ಈ ಕಡೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಮತ್ತು ಆ ಕಡೆಯಿಂದ ಒಂದು 3 ಕಿಲೋಮೀಟರ್ ಆಗ್ತದೆ. ಒಟ್ಟು 5 ಕಿಲೋಮೀಟರ್ ಆಗ್ತದೆ. ಇದಕ್ಕೆ ತಗೊಳ್ತಕ್ಕಂಥ ಖರ್ಚನ್ನು ನಾನೇ ಭರಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅವರು JCB ಇಟ್ಟು ಒಂದೆರಡು ಟ್ರ್ಯಾಕ್ಟರ್ ಇಟ್ಟು ಎಲ್ಲಿ ಸ್ವಲ್ಪ ರಸ್ತೆ ಏರಾಗಿದೆ ಅದನ್ನು ಅವರು ರಿಪೇರಿ ಮಾಡಿಸಿ ಮತ್ತು ಜೊತೆಗೆ ಅಕ್ಕಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ಏನು ಗಿಡ ಗಂಟೆಗಳಿದೆ ಅದನ್ನು ತೆಗೆಸ್ಬಿಟ್ಟು ಒಂದು ಸಮ ಮಾಡಿ ಒಂದು ಸುಗಮವಾಗಿ ವಾಹನಗಳು ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದೀನಿ.